Christianity is the best religion to mankind. Humanity. ನನ್ನ ಹೆಸರು ಅಂಬಿಕಾ ಅಂತ. ನನ್ನ ಜೊತೆ ಇರುವವರು ಇವರು ಅನುಸೀಯ ಅಂತೇಳಿ. ಇವರು ಸಾಸ್ತಾನ ಗುಣ್ಮಿಯವರು. ಇವರ ಮಗ ಧನುಷ್ ಅಂತ ಹೇಳಿ ನವಯುಗ್ ಟ್ರೋಲ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಇವರು ಮೊನ್ನೆ ಶುಕ್ರವಾರ ದಿನ ಕೆಲಸಕ್ಕೆ ಹೋಗಿದ್ದವರು. ಸಂಜೆ ಬರುವಾಗ ಕೈಕಾಲು ನೋವು ಅಂತ ಹೇಳಿ ಮನೆಗೆ ಬಂದರು. ಮತ್ತು ಇವರ ಶನಿವಾರ ಬೆಳಿಗ್ಗೆ ಹೇಳುವಾಗ ಅವರು ಹೇಳಲಾಗದ ಸ್ಥಿತಿಯಲ್ಲಿದ್ದರು. ಅವರ ಎರಡು ಕಾಲುಗಳು ಸ್ವಾಧೀನ ಕಳ್ಕೊಂಡಿದ್ದೆವು. ಅದರಿಂದ ಅವರು ಸೀದಾ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಪರೀಕ್ಷಿಸಿದಾಗ ಡಾಕ್ಟರ್ ಹೇಳಿದ್ದಾರೆ ಅವರಿಗೆ ಗಾಲೇರಿಯಾ ಸಿಂಡ್ರೋಮ್ ಅನ್ನೋ ಒಂದು ಕಾಯಿಲೆ ಇದೆ. ಅದಕ್ಕೆ ದಿನಕ್ಕೆ ಅವು 6 ಇಂಗೆಷನ್ ಕೊಡಬೇಕಾಗಿದ್ದು ಅದು 5 ದಿನ ಕಂಟಿನ್ಯೂ ಕೊಡಬೇಕು. ಪ್ರತಿದಿನ 85,000 ರೂಪಾಯಿ ಖರ್ಚಿದೆ ಅವರಿಗೆ. ಅದಲ್ಲದೆ 5 ದಿನಕ್ಕೆ 5 ಲಕ್ಷ ರೂಪಾಯಿ ಖರ್ಚಿದ್ದು ಮತ್ತು ಇತರ ಖರ್ಚುಗಳು ಕೂಡ ಇದೆ. ಇವರ ಪತಿ ನಿಧನ ಹೊಂದಿದ್ದು ಇವರು ಮತ್ತು ಇವರ ಮಗನಿಂದಲೇ ಜೀವನ ನಡೆಯಬೇಕು. ಧನುಷ್ 26 ವರ್ಷದ ಒಳ್ಳೆ ಚುರುಕಿನ ಒಳ್ಳೆ ನಗುಮುಖದ ಹುಡುಗ. ಅಲ್ಲಿ ನವಗುಟ್ರೋಲಲ್ಲಿ ಒಳ್ಳೆ ರೀತಿ ತನ್ನ ಸಹೋದ್ಯೋಗಿಗಳ ಜೊತೆ ಒಳ್ಳೆ ರೀತಿ ಬೆರೆತುಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರುವಂಥ ಹುಡುಗ. ಸಡನ್ನಾಗಿ ಅವನಿಗೆ ಈ ಒಂದು ಕಾಯಿಲೆಯಿಂದ ಅವರ ಸ್ನೇಹಿತರಿಗೆ ಮತ್ತು ಕುಟುಂಬಕ್ಕೆ ದೊಡ್ಡ ಆಘಾತಕಾರಿಯಾಗಿದೆ ಈ ಸುದ್ದಿಯು. ಅದಲ್ಲದೆ ಇವರ ಮನೆ ಕೂಡ ಇವರು ಕಾಮಗಾರಿ ಪೂರ್ಣಗೊಳ್ಳಲಿಲ್ಲ. ಅರ್ಧಬದ್ಧ ಕಾಮಗಾರಿ ಆದಂತಹ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಈ ದುಡಿಮೆಯ ವಯಸ್ಸಿನಲ್ಲಿ ಈ ಹುಡುಗ ಈ ರೀತಿ ಇರುವುದು ಎಲ್ಲರಿಗೂ ಕೂಡ ಬೇಸರದ ಸಂಗತಿ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಕುಟುಂಬದವರು ಅಸಹಾಯಕದ ಸ್ಥಿತಿಯಲ್ಲಿದ್ದಾರೆ. ಅವನ ಟ್ರೀಟ್ಮೆಂಟಿಗೆ ಹಣವಿಲ್ಲದೆ ನಾವು ಕೂಡ ಬೇರೆ ಬೇರೆ ಇದರಲ್ಲಿ ಟ್ರೈ ಮಾಡ್ತಾ ಇದ್ದೇವೆ. ಇವರ ಜೊತೆ ಇರುವವರು ಅವರ ಮಗನ ಸ್ನೇಹಿತರು. ಅವರ ಜೊತೆ ನವಿ ಗುಟ್ರೋಲ್ಸಲ್ಲಿ ಕೆಲಸ ಮಾಡುವಂಥವರು. ನನ್ನ ಹೆಸರು ಸಂದೀಪ್ ಅಂತ. ನಾನು ಇಂದಿವತ್ತು ನನ್ನ ಸ್ನೇಹಿತನಾದಂಥ ಧನುಷ್ ಅವರಿಗೆ ಕಳೆದ ಶುಕ್ರವಾರ ಸಡನ್ನಾಗಿ ಅವನ ಒಂದು ಸೊಂಟದ ಕೆಳಭಾಗದಲ್ಲಿ ಸ್ವಲ್ಪ ನ್ಯೂನತೆಯನ್ನು ಕಂಡುಕೊಂಡು ನಡೆಯಲಿಕ್ಕೆ ಆಗದಂಥ ಸ್ಥಿತಿಯಲ್ಲಿ ಮಣಿಪಾಲದ ಆಸ್ಪತ್ರೆಯಲ್ಲಿ ಸೇರಿಸಿದಾಗ ನಾನು ಯೂಟ್ಯೂಬ್ನಲ್ಲಿ ಈ ಕಾಯಿಲೆ ಬಗ್ಗೆ ಸರ್ಚ್ ಮಾಡಿದಾಗ ಅದು GSB ಅಂತ, ಅದನ್ನು ಸರ್ಚ್ ಮಾಡಿದಾಗ ಏನು ಒಂದು ಮನುಷ್ಯನ ಕೆಳಭಾಗದ ಪಾದದಿಂದ ಸ್ಟಾರ್ಟಾಗಿ ಅದು ತನ್ನಷ್ಟಕ್ಕೆ ರಕ್ತವನ್ನು ಹೀರಿಕೊಂಡು ನರವು ಕಾಲು ಚಲಾವಣೆ ಮಾಡಲು ಆಗದಂಥ ಸ್ಥಿತಿ ನಿರ್ಮಾಣವಾಗಿ ಕೈಯಲ್ಲಿ ಹಿಡಿದು ಇಡೀ ಬಾಡಿಗೆ ಸ್ಪ್ರೆಡ್ ಆದಾಗ ಜೀವಕ್ಕೆ ಅಪಾಯವಿದೆ ಎಂದು ತಿಳಿದಾಗ ಹ್ಯುಮ್ಯಾನಿಟಿ ಆರ್ಗನೈಸೇಷನ್ ಬಗ್ಗೆ ತಿಳಿಯಿತು. ಅದರಿಂದ ಅಂಬಿಕಾ ಮೇಡಮನ್ನು ಸಂಪರ್ಕಿಸಿದಾಗ ಅವರು ನಮಗೆ ಎಲ್ಲ ಸೌಲಭ್ಯವನ್ನು ಒದಗಿಸಿಕೊಡ್ತೇವೆ, ಟ್ರೈ ಮಾಡ್ತೇವೆ ಅಂತ ಹೇಳಿ ನಾವಿಲ್ಲಿಗೆ ಬಂದು ಇವರು ಸಹಾಯ ಮಾಡಿದ್ದಾರೆ. ಲಕ್ಷದಲ್ಲಿ ಒಬ್ಬರಿಗೆ ಬರುವ ಅಪರೂಪದ ಗ್ವಾಲಿಯನ್ ಬ್ಯಾರ್ರೆ ಸಿಂಡ್ರೋಮ್ ಎನ್ನುವ ಕಾಯಿಲೆಯಿಂದ ಬಳಲುತ್ತಿರುವ 26 ವರ್ಷ ಹರೆಯದ ಧನುಷ್ನ ಚಿಕಿತ್ಸೆಗೆ ಮನುಷ್ಯತ್ವವೇ ನಮ್ಮ ಧರ್ಮ ಎಂಬ ಧ್ಯೇಯದೊಂದಿಗೆ ಹ್ಯುಮ್ಯಾನಿಟಿಯ ವತಿಯಿಂದ ₹50,000 ಹಸ್ತಾಂತರಿಸಲಾಗಿದೆ. ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ರಿಲಿಜಿಯನ್ ಟು ಮ್ಯಾನ್ಕೈಂಡ್.